ಅಂತ ತರಕಾರಿ ತರಕ ಹೋದ್ರೆ ಪೂರ್ವಿನ ಕರ್ಕೊಂಡು ಬಂದು ನಾನೇ ಅವಮಾನ ಮಾಡಿಸ್ತೆ ಅಂತಾರೆ ಈ ಮನೆಗೋಸ್ಕರ ಅಷ್ಟೊಂದು ಅವಮಾನ ಅನುಭವಿಸ್ತಾ ಬದುಕ್ತಿರೋಳು ನಾನೇ ಉಳ್ಳ ಕರ್ಕೊಂಡು ಬರ್ತೀನ ನಾಲ್ಕು ಗೋಡೆ ಮಧ್ಯೆ ನಮ್ಮಿಬ್ರ ಮಧ್ಯೆ ಇರಬೇಕಾಗಿರೋ ಸಂಸಾರದ ಗುಟ್ನ ಬಾಗ್ಲಿಂದ ಆಚೆ ತಂದ್ಬಿಟ್ರು ಎಲ್ಲರೂ ಅನ್ಕಂಪ ಎಲ್ಲರೂ ಬುದ್ಧಿ ನೋಡಿ ಕೇಳಿ ನನಗೂ ಸಾಕಾಗೋಯ್ತು ಹೆಂಟಿ ಅದಳು ಮೈ ಒಪ್ಪಿಸ್ಕೊಂಡಿಲ್ಲ ಅಂತ ಅದೊಂದು ಅಪರಾಧ ಪಾಪ ಅನ್ನೋ ರೀತಿ ಕೂಗಾಡಿದ್ರು ಆದ್ರೆ ಅದೇ ಹೆಣ್ಣನ ನಿನ್ನ ಮನಸ್ಸು ಒಪ್ಪಿಸ್ಕೊಂಡಿದ್ದಿ ಅಂತ ಯಾರು ಕೇಳಲಿಲ್ಲ ಈ ಮನೆಯಲ್ಲಿ ಮನಸ್ಸುಗಳು ಬದುಕ್ತಿಲ್ಲ ಬರಿ ದೇಹಗಳು ಮಾತ್ರ ಬದುಕ್ತಿವೆ ಎಲ್ಲನೂ ಸಹಿಸ್ಕೊಂಡು ನಿಂತ್ರೆ ಇದಕ್ಕಿದ್ದಾಗೆ ಸರತ್ ಕಳ್ತನನ ನನ್ನ ಹೆಗ್ಲು ಗೊರ್ಸಿದ್ರು ಅದನ್ನ ಯಾರೇ ಕದ್ದಿರಲಿ ಆದ್ರೆ ಕಳ್ಳಿ ಮಾತ್ರ ನಾನೇ ನಾನೊಬ್ಬಳಲ್ಲ ಅಣ್ಣನ್ನು ಅದೇ ಲಿಸ್ಟ್ಗೆ ಸೇರಿಸಿದ್ರು ಅವಮಾನ ಮಾಡಕ್ಕೆ ಒಂದು ನೆಪ ಬೇಕಷ್ಟೇ ಅದಕ್ಕೆ ಅಣ್ಣನ್ನು ಕರೆಸಿದ್ರು ಅವನು ಬಂದ್ರೆ ಇವರಿಗೆಲ್ಲ ಅವಮಾನ ಆಗುತ್ತೆ ಅಂತ ಬಾಗ್ಲಿಂದ ಆಚೆ ಹಾಗೆ ಕಳಿಸ್ಬಿಟ್ಟೆ ಆದ್ರೆ ಅದಕ್ಕೂ ಬೈಗುಳ ಎಷ್ಟೊಂದು ಸಹಿಸ್ಕೊಂಡ್ಲಿ ನಾನು ಇಷ್ಟು ಅಂತ ನಾನು ಈ ಮನೆಯವ್ರನ್ನ ಗೆಲ್ಲೋಕೆ ಇನ್ನು ಎಷ್ಟು ಪರೀಕ್ಷೆಗಳನ್ನ ಎದುರಿಸಬೇಕು ಇನ್ನು ಎಷ್ಟು ಅಗ್ನಿ ಪರೀಕ್ಷೆಗಳಿಗೆ ಮೈ ಒಡ್ಬೇಕು ಸುಟ್ಟು ಹೋಗ್ತಾ ಇದ್ದೀನಿ ಸುಟ್ಟು ಹೋಗ್ತಾ ಇದ್ದೀನಿ ಈ ಅವಮಾನ ಅನುಮಾನ ಅಪವಾದ ಹಿಂಸೆ ಎಷ್ಟು ದಿನ ಅಂತ ಅನುಭವಿಸ್ಲಿ ನಾನು ಹೇಳಿ ಸಾಕಾಗೋಗಿದೆ ನನಗೆ ಯಾರೋ ಹೇಳಿದ ಸುಳ್ಳು ನನ್ನ ಸತ್ಯಗಳನ್ನ ನನ್ನ ಸತ್ವನ ಸಾಯಿಸ್ತಾ ಇದೆ ಅವನ್ನೆಲ್ಲ ನನ್ನ ಕೈಯಲ್ಲಿ ಬದುಕಿಸ್ಕೊಳಕ್ಕೆ ಆಗ್ತಾ ಇಲ್ಲ ಸೋತೋಗಿದ್ದೀನಿ ತುಂಬಾ ತುಂಬಾನೇ ಸೋತೋಗಿದ್ದೀನಿ ನೀವು ಅವತ್ ನನ್ನ ತಡಿಬಾರ್ದಾಗಿತ್ತು ನನ್ನ ಈ ಮನೆಯಿಂದ ಹೋಗಕ್ ಬಿಟ್ಬಿಡ್ಬೇಕಿತ್ತು ಹಣ ಬರ ಬದುಕ್ತಿದ್ದು ಸಾಯ್ತಿದ್ದು ಆದ್ರೆ ಈಗಿನ ತರ ಸಾಯ್ತ ಬದುಕ್ತಿರ್ಲಿಲ್ಲ ಸೊಸೆಯಾಗಿ ಹೋಗೋ ಹೆಣ್ಣಿನ ಜೀವನ ಇಷ್ಟೊಂದು ನಿಕೃಷ್ಟವಾಗಿರುತ್ತ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಬೇಡ ಬೇಡ ನೀವು ನನಗೆ ಸಮಾಧಾನ ಮಾಡಬೇಡಿ ಯಾವ ಸಹಾಯನೂ ಮಾಡಬೇಡಿ ಬಿಟ್ಬಿಡಿ ನನ್ನ ಇದೇ ನನ್ನ ನಿಜವಾದ ಸ್ಥಿತಿ ಈ ಸ್ಥಿತಿಯಿಂದ ನಾನು ಹೊರಗಡೆ ತರೋ ಪ್ರಯತ್ನ ಯಾಕೆ ಮಾಡ್ತೀರಾ ನೀವು ಎಷ್ಟೊತ್ತಿಂದ ಓದ್ಕೊಳ್ತಾ ಇದೆಯೋ ಏನೋ ನೋಡು
ನಿನಗೋಸ್ಕರ ಹಾಲು ತಂದಿದ್ದೀನಿ. ನಿನ್ನ ಪ್ರೀತಿ ನಾದ್ನಿ ಅಲ್ವಾ, ತಗೋ ಹಾಲು ಕುಡಿ. ಇದು ಬರೀ ಹಾಲಲ್ಲ ಅಮ್ಮು, ಕಾಲೇಜ್ಗೆ ಹೋಗೋ ನನ್ನ ನಾದ್ನಿ ಗಟ್ಟಿಮುಟ್ಟಾಗಿರಲಿ ಆರೋಗ್ಯವಾಗಿರಲಿ ಅಂತ ನಾನು ಅವತ್ತು ಅಂಗಡಿಯಿಂದ ತಂದಿದ್ನಲ್ಲ ಪುಡಿ, ಅದನ್ನು ಇದರಲ್ಲಿ ಹಾಕೊಂಡು ತಂದಿದ್ದೀನಿ ತಗೋ. ಅಮ್ಮು ನೀನೇ ಕುಡಿದ್ಯೋ ಇಲ್ಲ ನಾನೇ ಕುಡಿಸ್ಲೋ? ಅದಕ್ಕೆ ತುಂಬ ಬೆಣ್ಣೆ ಹಚ್ತಾ ಇದ್ದೀರಾ, ಏನು ಸಮಾಚಾರ? ಸಮಾಚಾರ ಏನು ಬಂತು, ಎಲ್ಲ ನನ್ನ ಗ್ರಹಚಾರ. ಏನಂದ್ರೆ? ಏನಿಲ್ಲ ಅಮ್ಮು, ನಾದ್ನಿ ಸೇವೆಯೇ ನಾರಾಯಣನ ಸೇವೆ ಅಂತ ಹೇಳಿದೆ ಅಷ್ಟೆ. ಅದಕ್ಕೆ ಅದು ನರನ ಸೇವೆಯೇ ನಾರಾಯಣ ಸೇವೆ ಅಂತ. ಇರ್ಲಿ ಬಿಡು ಅಮ್ಮು, ನರನೊಳಗೆ ನಾದ್ನಿನ ಸೇರ್ಕೊಳ್ಳಿ. ಒಂದ್ ಮನೆ ಸೊಸೆ ಆಗಿ ಗಂಡ ಮನೆ ಮಕ್ಕಳು ಅತ್ತೆ ಮಾವ ನಾದ್ನಿ ಇವ್ರುಗಳ ಸೇವೆ ಮಾಡದೆ ಹೋದ್ರೆ ಆ ದೇವ್ ಮೆಚ್ತಾನ ಹೇಳು? ನೋಡು, ಈಗ ಬಿಸಿ ಬಿಸಿ ಹಾಲು ಕುಡ್ದು ಚೆನ್ನಾಗಿ ಓದ್ಕೋಬೇಕು. ಹೋದ್ಸಲ ತೆಗ್ದಿದ್ದಲ್ಲ ನಂಬರ್, ಅದಕ್ಕಿಂತ ಜಾಸ್ತಿ ನಂಬರ್ ತೆಗಿಬೇಕು ಆಯ್ತಾ? ಅರ್ಧ ರಾತ್ರಿಲಿ ನೀನ್ ಎದ್ಬಂದು ಹಾಲು ಕೇಳಿದ್ರು ಕಾಯಿಸ್ಕೊಂಡು ಕೊಡ್ತೀನಿ. ಅಂದಂಗೆ ನೀನ್ ಹೋದ್ಸಲ ಎಷ್ಟು ನಂಬರ್ ತೆಗ್ದಿದೆ ಹೇಳು? ಅದು ಮಾರ್ಕ್ಸ್ ವಿಷಯ ಆಗಿರ್ಲಿ, ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂದ್ರೆ ಬರೀ ಪೌಡರ್ ಮಿಕ್ಸ್ ಮಾಡಿರೋ ಹಾಲು ಕುಡಿದ್ರೆ ಸಾಕಾಗಲ್ಲ, ಆ ದಿಲೀಪ ಕೊಡೋ ಕಾಟದಿಂದ ಕೂಡ ಪಾರಾಗ್ಬೇಕು. ಎಷ್ಟು ಹಿಂಸೆ ಕೊಡ್ತಾನೆ ಗೊತ್ತಾ? ನೀವ್ ಅವನ್ನ ನನ್ನಿಂದ ದೂರ ಮಾಡ್ತೀನಿ ಅಂತ ಹೇಳಿದ್ರಿ ತಾನೆ, ಮತ್ತ್ಯಾಕೆ ಇನ್ನೂ ದೂರ ಮಾಡಿಲ್ಲ? ಅಮ್ಮು ಈ ಬಿಸಿ ಬಿಸಿ ಹಾಲು ಕುಡ್ದು ಬಾದಾಮಿ ಪಾಯಸ ಮಾಡ್ಕೊಡ್ತೀನಿ, ಬೇಕಿದ್ರೆ ಕೇಳು ಗೋಡಂಬಿಲೆ ಹಲ್ವಾ ಮಾಡ್ಕೊಡ್ತೀನಿ. ಹಾಗಲ್ಕಾಯಿ ಗೊಜ್ಜು ಮಾಡಿ. ಅದ್ಕೆ ಯಾಕೆ ಮಾತು ಮರೆಸ್ತಾ ಇದ್ದೀರಾ? ನೀವು ಆ ದಿಲೀಪನ್ನ ನನ್ನಿಂದ ದೂರ ಮಾಡ್ತಿರೋ ಅಲ್ವೋ ಹೇಳಿ. ಅವನಬ್ಬ, ನನ್ನ ತಂಗಿ ಹಿಂದೆ ಸುತ್ತದ್ ಬಿಟ್ಟು ನಿನ್ನ ಹಿಂದೆ ಸುತ್ತದೆ. ಅಮ್ಮೋ, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದಕ್ಕೆ ನಿನ್ನ ಬೆಂಬಲ ಬೇಕು. ಬೆಂಬಲನ? ಯಾವ ರೀತಿ ಬೆಂಬಲ? ಅದಕ್ಕೆ ನಿಮ್ಗೇನು ತಲೆ ಕೆಟ್ಟಿದ್ಯಾ? ಈ ರೀತಿ ಮಾಡಿ ನಾನು ಅಮ್ಮನ ಕೈಗೆ ಸಿಗಾಕೊಂಡ್ರೆ ಅಷ್ಟೇ ನನ್ನ ಕತೆ. ಸಿಕ್ಕಾಕೊಳ್ಳಿಲ್ಲ ಅಂದ್ರೆ? ಚೆನ್ನಾಗಿ ಯೋಚನೆ ಮಾಡು ಅಮ್ಮು, ನೀನೇನಾದರೂ ಹಾಗೆ ಮಾಡದೆ ಹೋದರೆ ದಿಲೀಪನ ವಿಷಯ ಅತ್ತೆಗೆ ಗೊತ್ತಾಗಲ್ಲ ಅನ್ನೋ ಗ್ಯಾರಂಟಿ ಏನು? ಒಂದು ವೇಳೆ ಅತ್ತೆಗೆ ಈ ವಿಷಯ ಗೊತ್ತಾಯಿತು ಅನ್ಕೋ, ನನ್ನನ್ನು ಪೊರ್ಕೆ ತಗೊಂಡು ನಾಲ್ಕು ಬಿಗಿದು ತವ್ರ ಮನೆಗೆ ಓಡಿಸ್ತಾರೆ. ನನ್ನ ತವ್ರ ಮನೆಲ್ಲ ನಾಲ್ಕು ಹಸ ಇದ್ದಾವೆ, ಆ ಗೋ ಸೇವೆ ಮಾಡಿಕೊಂಡು ಕೊಟ್ಟಿಗೆಯಲ್ಲಿ ಕೊನೆ ಉಸಿರಿಳಿತೀನಿ. ಆದರೂ ನಿನ್ನ ಬಗ್ಗೆ ಯೋಚನೆ ಮಾಡು, ನೀನಿನ್ನೂ ಏನೇನು ಆಸೆ ಇಟ್ಕೊಂಡಿದ್ಯೋ ಏನೋ. ನಿನ್ನ ಮನೆಯಲ್ಲಿ ಕಟ್ಟಾಕ್ತಾರೆ, ಕೂಡ ಹಾಕ್ತಾರೆ, ಬೆಳಗಾಗೋದ್ರೊಳಗೆ ಯಾವನ ಜೊತೆಗೋ ವಾಲ್ಗ ಉದಿಸ್ಬಿಡ್ತಾರೆ, ಅವಾಗ ಏನು ಮಾಡ್ತೀಯ? ಅಮ್ಮ, ದೇವ್ರ ಮೇಲೆ ಭಾರ ಹಾಕಿ ಒಪ್ಕೋಬಿಡು. ಅದಕ್ಕೆ ಏನು ತೊಂದರೆ ಆಗಲ್ಲ ತಾನೆ? ತೊಂದರೆ ಆಗಲಿ ಅಂತ ತಾನೇ ಮಾಡ್ತಿರೋದು. ತೊಂದರೆನಾ ಯಾರಿಗೆ? ದಿಲೀಪಂಗೆ. ಸರಿ ಅದಕ್ಕೆ ನೀವು ಹೇಳ್ದ ಹಾಗೆ ಮಾಡ್ತೀನಿ. ಸರಿ ಹಾಗಾದ್ರೆ ದಿಲೀಪಂಗೆ ಈಗಲೇ ಫೋನ್ ಮಾಡಿ ಕಳಿಸ್ತೀನಿ, ತಗೋ ಹಾಲು ಕುಡಿ. ಬರೀ ಮಾತಿನಲ್ಲ, ಮನಸ್ಸನ್ನು ಬದಲಾಗಿಲ್ಲ.
ಬದಲಾಗೋದು ಇಲ್ಲ. ನಾನು ರಾತ್ರಿ ಹಾಗೆಲ್ಲ ಮಾತಾಡಬಾರದಾಗಿತ್ತು. ಬೇಜಾರ್ ಮಾಡ್ಕೊಂಡ್ರೋ ಏನು? ಗೋಡೆ ಮಧ್ಯೆ ನಮ್ಮಿಬ್ಬರ ಮಧ್ಯೆ ಇರಬೇಕಾಗಿರೋ ಸಂಸಾರದ ಗುಟ್ನ ಬಾಗ್ಲಿಂದ ಆಚೆ ತಂದ್ಬಿಟ್ರು. ಎಲ್ರು ಅನ್ಕಂಪ, ಎಲ್ರು ಬುದ್ಧಿ ನೋಡಿ ಕೇಳಿ ನನಗೂ ಸಾಕಾಗೋಯ್ತು. ನಾನು ಈ ಮನೆಯವ್ರನ್ನ ಗೆಲ್ಲೋಕೆ ಇನ್ನು ಎಷ್ಟು ಪರೀಕ್ಷೆಗಳನ್ನ ಎದುರಿಸ್ಬೇಕು? ಇನ್ನು ಎಷ್ಟು ಅಗ್ನಿ ಪರೀಕ್ಷೆಗಳಿಗೆ ಮೈ ಒಡ್ಬೇಕು? ಸುಟ್ಟು ಹೋಗ್ತಾ ಇದ್ದೀನಿ, ಸುಟ್ಟು ಹೋಗ್ತಾ ಇದ್ದೀನಿ. ಈ ಅವಮಾನ, ಅನುಮಾನ, ಅಪವಾದ, ಹಿಂಸೆ ಇನ್ನು ಎಷ್ಟು ದಿನ ಅಂತ ಅನ್ಭವಿಸ್ಲಿ ನಾನು ಹೇಳಿ? ಕೊಳೆ ಬಟ್ಟೆಗಳನ್ನ ಕೊಡ್ತೀರಾ? ನಾನು ನೀರಿಗೆ ನೆನೆ ಹಾಕ್ತೀನಿ. ಒಂದು ನಿಮಿಷ ಚಂದ್ರಿ, ನಾನೇ ಕೊಡ್ತೀನಿ. ಗೊತ್ತಾಗ್ಲಿಲ್ವಲ್ಲಪ್ಪ, ಗೊತ್ತು ಗುರಿ ಇಲ್ದೇ ಇರೋರಿಗೆ ಬಾಗಿಲು ತೆಗಿಬಾರ್ದು ಅಂತ ಪೊಲೀಸ್ನವರು 100 ಸಾರಿ ಹೇಳಿದ್ದಾರೆ, ಆದ್ರೂ ತೆಗೆದ್ಬಿಟ್ನಲ್ಲ. ಪುರದ ಒಂದು ದೇವಸ್ಥಾನದಲ್ಲಿ ಕೋಳಿ ಕತ್ತು ಕುಯ್ಯೋ ಹಾಗೆ ಈ ಊರಲ್ಲಿ ಮನುಷ್ಯರ ಕತ್ತು ಕುಯ್ಯೋರು ತುಂಬ ಜನ ಇದ್ದಾರೆ. ಲಕ್ಷ್ಮಿ, ಲಕ್ಷ್ಮಿ, ಬಾಗಿಲು ಹಾಕ್ಬೇಡ, ನಾನು ನಿನ್ನ ಗಂಡ ದೊಡ್ಡ ಮನೆ. ಅಯ್ಯೋ, ಇದೇನ್ರಿ ನಿಮ್ಮ ಅವತಾರ? ಆ ಜೋಳದ ಹೊಲದಲ್ಲಿ ಹಕ್ಕಿ ಹಾರಿಸಕ್ಕೆ ಅಂತ ನಿಲ್ಸಿರ್ತಾರಲ್ಲ ಬೆಚ್ಚಪ್ಪ, ಹಂಗ್ ಕಾಣಿಸ್ತಾ ಇದ್ದೀರಿ. ನಿಂಗ್ ಗೊತ್ತಾಗಲ್ಲ ಬಿಡು, ಇದು ವ್ಯಾಯಾಮದ ಅವತಾರ. ಪಾರ್ಕಿಗೆ ಹೋಗಿದ್ದೆ, ಎಲ್ಲರೂ ವ್ಯಾಯಾಮ ಮಾಡ್ತಿದ್ರು, ನಾನು ಕಲ್ತ್ಕೊಂಡು ಬಂದೆ ನೋಡಿಲ್ಲಿ. ನಿಧಾನಕ್ ಮಾಡಿ ವ್ಯಾಯಾಮನ, ಕೈ ಕಾಲು ಉದುರು ಹೋದಾವು. ನೀ ಯಾವಾಗಲೂ ಹೀಯಾಳಿಸಿ ಮಾತಾಡ್ತಿರ್ತೀಯ, ನಾನು ಏನ್ ಕಲ್ತ್ಕೊಂಡು ಬಂದೀನಿ ಅಂತ ನೀನ್ ನೋಡ್ತಾನೆ ಇಲ್ಲ. ಇಲ್ರಿ,
ಏನಾಯ್ತು ನಿಮಗೆ? ಈಗ ತಾನೆ ಚೆನ್ನಾಗೇ ಇದ್ರಲ್ಲ, ಪಾರ್ಕ್ ಅಲ್ಲಿ ಮರ ಸುತ್ತುವಾಗ ಗಾಳಿ ದೆವ್ವ ಬಡ್ಕೊಂತೋ ಹೆಂಗೆ? ಇದು ದೆವ್ವ ಅಲ್ಲ, ನಗೆ ಕೂಟನಗು. ಅಲ್ಲೊಂದು ವಿಚಿತ್ರ ನಡೀತು ಗೊತ್ತಾ, ಇದ್ದಕ್ಕಿದ್ದಾಗೆ ನಂಗೆ ನಗು ಕೇಳಿದ್ರು, ನಂಗೆ ನಗು ಬರಲೇ ಇಲ್ಲ, ಎಲ್ಲ ನನ್ನೋಡು ನಗ್ತಾ ಇದ್ರು. ನಿನ್ನ ಮದುವೆ ಆದಮೇಲೆ ನಂಗೆ ನಗೋಕೆ ಅವಕಾಶ ಸಿಕ್ಕಲಿಲ್ಲ ಅಲ್ವ ಲಕ್ಷ್ಮಿ? ಅದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಮದುವೆಯಾದ ಎಲ್ಲ ಗಂಡಸರ ಸಮಸ್ಯೆನೂ ಇದೇನೆ. ಹಬ್ಬಪ್ಪ ಅಂದರೆ ಅವರು ಬೀಗರ ಊಟದವರೆಗೂ ನಗ್ತಾರೆ, ಆಮೇಲೆ ನನ್ನಂಗೆ. ಇಂಥ ಮಾತಿಗೇನು ಬರ ಇಲ್ಲ ನಿಮಗೆ, ಇದನ್ನೇ ಕಲಿಸಿದ್ರೆ ಅಲ್ಲಿ ಪಾರ್ಕಲ್ಲಿ ತಮಾಷೆ ಹಾಗಂದೆ. ಉತ್ತಮ ಆರೋಗ್ಯಕ್ಕಾಗಿ ವ್ಯಾಯಾಮ ಅಂತ ಹೇಳ್ಕೊಟ್ಟಿದ್ದಾರೆ, ಕಪಾಲಭಾತಿ ಕಲ್ತಿದ್ದೀನಿ, ಪ್ರಾಣಾಯಾಮ ಕಲ್ತಿದ್ದೀನಿ, ನೋಡಿಲ್ಲಿ ನೋಡು ಹೊಟ್ಟೆ ಹೆಂಗ್ ತಿರ್ಸ್ತೀನಿ ಅಂತ. ಇನ್ನೊಂದು ವಾರದಲ್ಲಿ ಅಣ್ಣ ಅವರು ಕಾಮನ್ ಬಿಲ್ ಪಿಕ್ಚರ್ ನಲ್ಲಿ ಹೊಟ್ಟೆ ತಿರ್ಸ್ತಿದ್ರಲ್ಲ, ಹಂಗ ತಿರ್ಸ್ತೀನಿ ನೋಡು. ನೀವು ಹೊಟ್ಟೆನ ಅಣ್ಣ ಅವ್ರಂಗೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಮುಂದಿನ ಜನ್ಮದಲ್ಲಿ ತಿರ್ಸೋರಂತೆ. ಇಷ್ಟೊತ್ತವರೆಗೂ ಕುಣಿದು ಕುಣಿದು ಕಾಲ್ ನೋವಾಗಿರ್ಬೇಕು, ಹೋಗಿ ಮಲ್ಕೊಳ್ಳಿ. ದಿನಕ್ಕೆ 5 ಲೀಟರ್ ಕಾಫಿ, 5 ಲೀಟರ್ ಟೀ, 10-20 ಸಮೋಸ ಅದನ್ನೆಲ್ಲ ತಿಂದು ಹೀಗ ಹೊಟ್ಟೆ ವ್ಯಾಯಾಮ ಮಾಡೋ ಬದಲು ಸಿಕ್ಕದನ್ನೆಲ್ಲ ತಿನ್ನೋ ಬಾಯಿ ವ್ಯಾಯಾಮ ನಿಲ್ಸೋದು ತಾನೇ. ಯಾವಾಗಲೂ ನಿನಗೆ ನನ್ನ ಹೊಟ್ಟೆ ಮೇಲೆ ಕಣ್ಣು, ನೋಡ್ತಾ ಇರು ನಾನು ಅಣ್ಣವ್ರಂಗೆ. ಇದೇನು ವ್ಯಾಯಾಮ ಮಾಡೋ ಶರೀರ ಹಂಗೆ ನಿಂತೋಗ್ಬಿಡ್ತು, ಏನು ಮಿಷಿನ್ ಕೆಟ್ಟೋಯ್ತಾ ಹೆಂಗೆ? ಹೊಟ್ಟೆ ಗುಳುಗಳು ಅಂತಿದ್ದಾರಪ್ಪ, ಹೆಂಡತಿ ಮುಂದಿನ ಹಿಂಗಾಗ್ಬೇಕಾ? ಈ ಹೆಂಗಪ್ಪ ಮ್ಯಾನೇಜ್ ಮಾಡೋದು? ವ್ಯಾಯಾಮ ಮಾಡ್ತಾರಂತೆ ವ್ಯಾಯಾಮ, ನೀವು ಮಾಡೋ ವ್ಯಾಯಾಮ ನನಗೆ ಗೊತ್ತಿಲ್ವಾ? ಬಾಯಿ ತಡಿದೆ ತಿನ್ನೋದು, ತಿಪ್ಪೆಗೂ ಮನೆಗೂ ತಿರುಗೋದು, ಇದಕ್ಕೆ ವ್ಯಾಯಾಮ ಅನ್ನಲ್ಲ, ರೋಗ ಅಂತಾರೆ ರೋಗ. ಇಂಥವರೆಲ್ಲ ವ್ಯಾಯಾಮ ಮಾಡಿದ್ರೆ ವ್ಯಾಯಾಮಕ್ಕೆ ಕೆಟ್ಟ ಹೆಸರು, ಇವ್ರ ಬಯಲಾಟ ನೋಡಿಕೊಂಡು ನನ್ನ ಕೆಲಸ ಎಲ್ಲ ಹಾಳಾಗೋಯ್ತು. ಎಲ್ಲನೂ ಇವಳೇ ಹೇಳ್ತಾಳಲ್ಲಪ್ಪ, ಇವಳು ಬಾಯಲ್ಲಿ ಮಾತಿಲ್ಲಲ್ಲ, ನನ್ನ ಹೊಟ್ಟೆಲಿ ಇದ್ನಿಲ್ಲಲ್ಲ. ದೊಡ್ಡ ಮನೆ ಓಡು ಓಡು, ಇವನು ಬೇಗ ಅಡ್ಡ ಬರ್ತಿದ್ದಾನೆ, ಬಿಡೋದಾರಿನ. ಅಪ್ಪ ನಾನು ಅಲ್ಲಿಂದಾನೆ ಬರ್ತಾ ಇದ್ದೇನೆ, ನಲ್ಲಿಲ್ಲಿ ನೀರು ಬರ್ತಾ ಇಲ್ಲ, ಬಕೆಟಲ್ಲಿ ನೀರು ತಗೊಂಡೋಗಿ. ಓ ಇದು ಬೇರೆನಾ? ಇವತ್ತೇನು ತಿಂಡಿ ಮಾಡ್ತಿದ್ಯಾ? ಪಲಾವ್ ಮಾಡ್ತಿದ್ದೀನಿ ಕಣಪ್ಪ. ಏಯ್ ಹಾಕು ಅಕ್ಕಿನ, ಅಕ್ಕಿ ತಿನ್ನಬಾರ್ದು ಅಂತ ಎಷ್ಟು ಸಲ ಹೇಳಿಲ್ಲ ನಿನಗೆ? ಹೀಗೆ ಅಕ್ಕಿ ತಿಂತಾ ಇದ್ರೆ ನಿಮ್ಮ ಅಪ್ಪನ ಥರ ವ್ಯಾಯಾಮ ಮಾಡಬೇಕಾಗತ್ತೆ. ಸಮಾಧಾನ ಆಯ್ತು, ಸ್ವರ್ಗ ಸಿಕ್ಕಷ್ಟೇ ಸಮಾಧಾನ, ಸಂಡಾಸಿ ಹೋದಾಗ ಸಿಗುತ್ತೆ. ವಿಸರ್ಜನೆಯಿಂದಲೇ ಸ್ವರ್ಗ ಪ್ರಾಪ್ತಿ ಅಂತ ದೇವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ. ದೀಪ ಬಿಸಿ ಬಿಸಿ ಸ್ಟ್ರಾಂಗ್ ಟೀ ಮಾಡ್ಕೊಂಡು ಬಾ ಮಗಳೇ, ವ್ಯಾಯಾಮ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಸರಿ ಮಾವ. ಎಲ್ಲಿಗೆ ಹೊರಟೆ?